ಕಾಳಿ ಕನ್ನಡ ವಾಹಿನಿ ಸತ್ಯ ನಿಮ್ಮ ಮುಂದೆ ಇಂದಿನ ಮುಖ್ಯಾಂಶಗಳು ನಗರದ ಡಿವೈಎಸ್ಪಿ ಶಿವಾನಂದ ಕಟಗಿ ನೇತೃತ್ವದಲ್ಲಿ ಶಾಂತಿ ಪಾಲನಾ ಸಭೆ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಹೃದಯ ತಜ್ಞರನ್ನು ನೇಮಿಸಬೇಕೆಂದು ಮನವಿ ವಾರ್ತೆಗಳ ವಿವರ ನಗರದ ಡಿವೈಎಸ್ಪಿ ಶಿವಾನಂದ ಕಟಗಿ ನೇತೃತ್ವದಲ್ಲಿ ಶಾಂತಿ ಪಾಲನಾ ಸಭೆ ಹಬ್ಬವನ್ನು ಹಬ್ಬದ ರೀತಿಯಲ್ಲಿ ಆಚರಿಸಿ ವಾದ್ಯಮೇಳ ಜಾನಪದ ಮೇಳಗಳಿಗೆ ಅವಕಾಶವಿದ್ದು ಹಬ್ಬದ ನೆಪದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಸಂಘಟಕರು ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಎಂದು ದಾಂಡೇಲಿ ಡಿವೈಎಸ್ಪಿ ಶಿವಾನಂದ ಕಟಗಿ ಹೇಳಿದರು ನಗರದ ಡಿಲಕ್ಸ್ ಸಭಾಭವನದಲ್ಲಿ ಗಣೇಶ ಚತುರ್ಥಿ ಆಚರಣೆ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮಂಗಳವಾರ ನಡೆದ ಶಾಂತಿ ಪಾಲನಾ ಸಭೆಯಲ್ಲಿ ಮಾತನಾಡಿದರು ನಗರದಲ್ಲಿ ಸುಮಾರು 74 ಕಡೆ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಈ ಬಾರಿ ಡಿಜೆಗೆ ಅವಕಾಶವಿಲ್ಲ ಗಣೇಶ ಹಬ್ಬಕ್ಕೂ ರಕ್ತಕ್ಕೂ ಏನು ಸಂಬಂಧ ಶಾಂತಿಯುತ ಆಚರಣೆ ಮಾಡಬೇಕು ಇದಕ್ಕೆ ಇಲಾಖೆಯ ಸಿಬ್ಬಂದಿಗಳ ಎಲ್ಲಾ ಸಹಕಾರವಿದೆ ಎಲ್ಲಾ ಇಲಾಖೆ ಅನುಮತಿ ಪಡೆಯಬೇಕು ಕಾನೂನು ಸುವ್ಯವಸ್ಥೆಗೆ ಸಹಕರಿಸಬೇಕು ಎಸ್ಕಾಂ ಮತ್ತು ಪಿ ಡಬ್ಲ್ಯೂಡಿ ಇತರ ಎಲ್ಲ ಇಲಾಖೆಯವರನ್ನು ಇವತ್ತು ಕರೆದು ನಿಮ್ಮ ಸಮ್ಮುಖದಲ್ಲಿ ಸಭೆ ಎದುಕೆ ಮಾಡ್ತದೆ ಅಂದರೆ ಎಲ್ಲಪ್ಪ ಅವರು ಆಲ್ರೆಡಿ ಹೇಳಿದ್ದಾರೆ ಅವರು ನೋಡಿರ್ತಕ್ಕಂಥದ್ದು ಮತ್ತು ದಾಂಡೇಲಿಯಲ್ಲಿ ಹಬ್ಬ ಯಾವ ರೀತಿ ಆಚರಣೆ ಆಗಿದೆ ಅದರಿಂದ ಮುಖ್ಯವಾಗಿ ಪೊಲೀಸರಿಗೆ ಹಿಡ್ಕೊಂಡು 11 ದಿನದವರೆಗೆ ಅಲ್ಲಿ ಗಣಪತಿ ಇರ್ತದಂದ್ರೆ ಅವರೇ ಕಾಯಬೇಕಲ್ಲ 24 ತಾಸು 11 ದಿನ ಲಾಸ್ಟ್ ದಿನವರೆಗೆ ಗಣಪತಿ ಇರ್ತಾರೆ 24 ತಾಸು ಕೂಡ ಅವರು ಶಿಫ್ಟ್ ವಹಿಸಿ ಏನು ನಮ್ಮ ಪೊಲೀಸ್ ಡ್ಯೂಟಿ ಇರ್ತದೆ ಆ ರೀತಿ ಡ್ಯೂಟಿ ಮಾಡಿಕೊಂಡು ಮಿನಿಮಮ್ ಇಬ್ಬರು ಮೆಂಬರ್ಸ್ ಅದನ್ನ ಗಣಪತಿ ಕಾಯುವಂತ ಕೆಲಸ ಮಾಡಬೇಕು ಯಾಕಂದ್ರೆ ಗಣಪತಿ ಈಗ ನಾವು ಬೇರೆ ಬೇರೆ ಪ್ಲೇಸ್ ಅಲ್ಲಿ ನೋಡಿದೀವಿ ಎಲ್ಲ ಹೊತ್ತುಗಳನ್ನ ಒಂದೇನೋ ರಾತ್ರಿ ಹೊತ್ತು ಯಾವ್ದು ದನ ಬಂದು ಅಥವಾ ನಾಯಿ ಬಂದು ಅಲ್ಲಿ ಒಳಗಡೆ ಹೋಗಿ ಏನೋ ಒಂದಿಷ್ಟು ಗಲೀಜು ಮಾಡಿ ಅಥವಾ ಗಣಪತಿ ಆಗಿರ್ತಕ್ಕಂಥ ಪ್ಲೇಸ್ ಆ ಒಂದು ಅಲ್ಲಿ ಏನಾದರೂ ತೊಂದರೆ ಮಾಡಿದಾಗ ಅಥವಾ ಗಾಳಿ ಬೀಸಿ ಏನೋ ಮುಗಿದು ಬಿತ್ತು ಇನ್ನೊಂದಾಯಿತು ಗಣಪತಿಗೆ ಏನಾದರೂ ಪೆಟ್ಟಾಯಿತು ಅಥವಾ ನೀವೇನು ಲ್ಯಾಂಪ್ ಹಾಕಿರ್ತೀರಿ ದೀಪ ಹಚ್ಚಿರ್ತೀರಿ ಅದೇನಾದರೂ ಬಿತ್ತು ಅಲ್ಲಿ ಬೆಂಕಲ್ತು ಇಂಥ ಎಲ್ಲ ಅಂಡಿ ಇನ್ಸಿಡೆಂಟ್ಸ್ ಆದಾಗ ನಾವು ಅದನ್ನು ನೋಡುವಂಥ ರೀತಿನೇ ಬೇರೆ ಆಗ್ತೀವಿ ಯಾರೋ ಏನೋ ಕಿಡಿಗಳಿಗಳು ಒಂದು ಗಲಾಟೆ ಮಾಡಿ ಈ ಥರ ಹಾಳು ಮಾಡಿ ಹೋಗಿದ್ದಾರೆ ಅದು ಆಗಬೇಕು ಇದು ಆಗಬೇಕು ಅಂತ ಆ್ಯಕ್ಚುಲಿ ಆಗಿರೋ ಇನ್ಸಿಡೆಂಟು ಅದು ಬೇರೆ ರೀತಿಯಲ್ಲೇ ಆಗಿರ್ತದೆ ಆ ನಿಟ್ಟಿನಲ್ಲಿ ಅದನ್ನು ನೋಡಲಿಕ್ಕೆ ಸಿಪಿಐ ಭೀಮಣ್ಣ ಸೂರಿ ಮಾತನಾಡಿ ದಿನಾಂಕ 28 ಅಥವಾ 29ರಂದು ನಡೆಯಲಿರುವ ಈದ್ ಮಿಲಾದ್ ಹಬ್ಬದ ಆಚರಣೆಯಲ್ಲಿ ಸ್ತಂಭ ಚಿತ್ರಗಳಿಗೆ ಪೊಲೀಸ್ ಇಲಾಖೆ ವತಿಯಿಂದ ಸಂಖ್ಯೆಗಳನ್ನು ನೀಡಲಾಗುವುದು ಜನದಟ್ಟಣೆ ಉಂಟಾಗದಂತೆ ಮೆರವಣಿಗೆ ನಡೆಸುವಂತೆ ಸೂಚಿಸಿದರು ಮುಸ್ಲಿಂ ಸಮುದಾಯ ರಫೀಕ್ ಉದ್ದಾರ್ ಮಾತನಾಡಿ ಗಣೇಶ್ ವಿಸರ್ಜನೆ ಹೋಗುವ ದಾರಿಯಲ್ಲಿ ಈದ್ ಆಚರಣೆ ಶೃಂಗಾರ ಮಾಡುವುದಿಲ್ಲ ಒಂದೇ ದಿನ ಎರಡು ಹಬ್ಬದ ಬಂದಿರುವುದು ಸೌಹಾರ್ದತೆ ಸಂಕೇತ ಇದನ್ನು ನೆನಪು ಉಳಿಯುವಂತೆ ಮಾಡಬೇಕು ಎಂದರು ಸಭೆಯಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರು ಗಣೇಶ್ ಮೆರವಣಿಗೆ ಸಲುವಾಗಿ ನಗರದ ರಸ್ತೆಗಳನ್ನು ಸರಿಪಡಿಸಲು ಹಾಗೂ ಗಣೇಶ್ ವಿಸರ್ಜನೆಗೆ ಅರಣ್ಯ ಇಲಾಖೆಯವರು ಕಾಳಿ ನದಿಯಲ್ಲಿ ಕ್ರೇನ್ ವ್ಯವಸ್ಥೆ ಮಾಡಬೇಕು ಈ ಸಂದರ್ಭದಲ್ಲಿ ತಹಶೀಲ್ದಾರಾದ ಶೈಲೇಶ್ ಪರಮಾನಂದ್ ಪೌರಾಯುಕ್ತ ರಾಜಾರಾಮ್ ಪವಾರ್ ಆರ್ಎಫ್ಒ ಅಪ್ಪಾರಾವ್ ಕಲ್ಶೆಟ್ಟಿ ದಾಂಡೇಲಿ ಹೆಸ್ಕಾಂನ ವಿಭಾಗದ ಎಎಇ ದೀಪಕ್ ನಾಯ್ಕ್ ಪಿಎಸ್ಐಗಳಾದ ಐಆರ್ ಗಡ್ಡೇಕರ್ ಯಲ್ಲಪ್ಪ ಎಸ್ ಜಗದೀಶ್ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡ ಇಕ್ಬಾಲ್ ಶೇಖ್ ದಾದಾಪೀರ್ ನದಿಮುಲ್ಲಾ ಮೊಹಮ್ಮದ್ ಜಿಲಾನಿ ಹಾಗೂ ವಿವಿಧ ಗಜಾನನ ಉತ್ಸವ ಮಂಡಳಿ ಪ್ರಮುಖರಾದ ಗೋಪಾಲ್ ಸಿಂಗ್ ರಜಪೂತ್ ಉದಯ್ ಶೆಟ್ಟಿ ಅನಿಲ್ ದಂಡಗಲ್ ಮುಂತಾದವರು ಇದ್ದರು ಎಷ್ಟು ಒಂದು ಸುಮಾರು 10-15 ಜನ ನಾವು ಹಾಸ್ಪಿಟಲ್ ಸೇರಿಸಿದ್ದೀವಿ ಸ್ಟೇಷನ್ ಕರ್ಕೊಂಡ್ಬಂದಿದ್ವಿ ಬ್ಲಡ್ ಎಲ್ಲಿಂದ ಬ್ಲಡ್ ಬಂದ್ರೆ ಗಣೇಶ ಹೆಸರಿಗೂ ರಕ್ತಕ್ಕೂ ಸಂಬಂಧ ಇದೆಯಾ ನೀವೇ ಹೇಳಿ ನಾವು ಮತ್ತು ಜನರಿಗೆ ತೊಂದರೆ ಆಗಬಾರ್ದು ಯಾಕಂದ್ರೆ ಯೂನಿಟ್ ಟೈಮಿಗೆ ಟ್ರಾಫಿಕ್ ಬಹಳ ಇರ್ತದೆ ಜನರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಟೈಮಿಂಗ್ ಅನ್ನು ಬೆಳಗ್ಗೆ ತಗೊಂಡಿದ್ದೀವಿ ಈಗ ಥರ್ಸ್ಡೇ ದಿವಸ ಮೋಸ್ಟ್ಲಿ ಥರ್ಸ್ಡೇ 28 ಥರ್ಸ್ಡೇ ಬರ್ತಾ ಇದೆ ಏನೋ ಚಂದ್ರದ ಒಂದು ನೋಡಿದ ಮೇಲೆ ಅದು ಯಾವುದೋ ಕಾರಣದಿಂದ ಫ್ರೈಡೆ ಬಂತು ಅಂತ ಹೇಳಿದ್ರೆ ನಾವು ಬೆಳಗ್ಗೆ ಪ್ರೊಸೆಷನ್ ಮಾಡ್ಲಿಕ್ಕೆ ಆಗುದಿಲ್ಲ ವಿ ಹೌ ಟು ಗೋ ಇನ್ ಇನ್ ಫಾರ್ ಸಂಜೆ ಟೈಮಿಗೆ ಅನಿವಾರ್ಯ ಯಾಕಂದ್ರೆ ಫ್ರೈಡೆ ನಮಾಜ್ ನಮ್ದು ಬಹಳ ಇಂಪಾರ್ಟೆಂಟ್ ಇರುತ್ತದೆ ಅದನ್ನು ನಾವು ಸಿಚುವೇಶನ್ ನೋಡಿ ಚಂದ್ರದ ಸೈಟ್ ಮಾಡಿದ ಮೇಲೆ ಅದನ್ನು ಕ್ಲಿಯರ್ ಕಟ್ ನಾವು ಏನ್ ಇನ್ಫಾರ್ಮೇಶನ್ ಇದೆ ನಿಮ್ಗೆಲ್ಲ ಕೊಡ್ತೀವಿ ಅದಾದ್ಮೇಲೆ ಸರ್ ತಂದ್ಮೇಲೆ ಏನಾದ್ರು ಬಂದು ಯಾಕಂದ್ರೆ ನೀವು ಏನಾದ್ರು ಗ್ಯಾದ್ರಿಂಗ್ ಮಾಡಿದಲ್ಲ ಆ ಗ್ಯಾದ್ರಿಂಗ್ ಎಲ್ಲ ಗಣಪತಿ ಆಗಲ್ಲ ಸರ್
ಕೆಲವು ಕಡೆ ಒಂದು 4 ಗಂಟೆ ಬಿಟ್ಟಾಗ ಕೆಲವು ಕಡೆ ಏನಿದೆ ಅಂದ್ರೆ ಡ್ರೈನೇಜ್ ವಾಟರ್ ಬರ್ತದೆ ಓಲ್ಡ್ ಅಟ್ಟಿಗೆ ಅದು ಬೈಪಾಸ್ ಆದ್ರೆ ಡ್ರೈನೇಜ್ ವಾಟರ್ ಬರ್ತದೆ ಕೆಲವು ಏನು ಮಾಡ್ತಾರೆ ಹುಡುಗರು ಆ ಡ್ರೈನೇಜ್ ವಾಟರ್ ನಮ್ಮ ಗಣಪತಿಯಲ್ಲಿ ಬರ್ತದೆ ಅಂತ ಸ್ವಲ್ಪ ಕ್ರಾಸ್ ಮಾಡಿ ಯಾಕೆ ಅಂತ ಹೋಗ್ಬಿಟ್ಟು ಒಂದು ಡ್ಯಾಮ್ ಇಂದ ನೀರು ಬಿಟ್ಟರೆ ಅದಕ್ಕೆ ಒಂದು ಅನಾಹುತ ಆಗೋ ಚಾನ್ಸಸ್ ಇದೆ ಅದಕ್ಕೆ ತಾವು ಮುನ್ನೆಚ್ಚರಿಕೆವಾಗಿ ಏನಾದ್ರೆ ನಮ್ಮ ರಾಫ್ಟಿಂಗ್ ಬೋಟ್ಗಳು ಆಗಲಿ ಗೈಡ್ ಆಗಲಿ ಸ್ವಲ್ಪ ಯಾರು ಬಂದೋಬಸ್ತ್ ಮಾಡಿ ಇಡೀ ದಾಂಡಿಗೆ ಜೊತೆ ಒಂದು ಒಳ್ಳೆಯದಾಗ್ತದೆ ಇದು ಹೇಳಿದ್ರೆ ನಾನು ಈಗ ನಿಭಾಯಿಸ್ತೀನಿ ಈಗ ಮಧ್ಯೆ ಓಪನ್ ಇರ್ತದ ನಾವು ಟ್ರ್ಯಾಕ್ಟರ್ ಎಲ್ಲ ನಾವು ನೀರಲ್ಲಿ ತಗೊಂಡು ಹೋಗ್ತೀವಿ ಅದಕ್ಕೆ ಮಾಡಿ ಟ್ರ್ಯಾಕ್ಟರ್ ಹೋಗೋದು ಚಾನ್ಸಸ್ ಇಲ್ಲ ಎಲ್ಲ ಕಡೆ ಇವರು ಪಾಯಿಂಟ್ ಮಾಡ್ಬೇಕು ದಾಂಡೇಲಿ ಸಾರ್ವಜನಿಕ ಆಸ್ಪತ್ರೆಗೆ ಹೃದಯ ತಜ್ಞರನ್ನು ನೇಮಿಸಬೇಕೆಂದು ಮನವಿ. ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಹೃದಯ ತಜ್ಞರನ್ನು ನೇಮಿಸಬೇಕು ಮತ್ತು ಆಸ್ಪತ್ರೆಗೆ ಬೇಕಾದ ವೈದ್ಯ ಪರಿಕರಗಳನ್ನು ಒದಗಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳಗದ ಪದಾಧಿಕಾರಿಗಳು ಮುಖ್ಯಮಂತ್ರಿಗೆ ಬರೆದ ಮನವಿ ಪತ್ರವನ್ನು ತಹಶೀಲ್ದಾರಾದ ಶೈಲೇಶ್ ಪರಮಾನಂದರವರಿಗೆ ದಿನಾಂಕ 13/9/2023 ಗುರುವಾರದಂದು ಸಲ್ಲಿಸಲಾಯಿತು. ಏಕೆಂದರೆ ದಾಂಡೇಲಿ ನಗರದ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ ಹೆಚ್ಚಾಗಿ ಯುವಕರೇ ಹೃದಯಾಘಾತಕ್ಕೆ ತುತ್ತಾಗುತ್ತಿದ್ದಾರೆ. ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳು ಹೃದಯ ತಜ್ಞರನ್ನು ನೇಮಿಸುವಂತೆ ಪ್ರಯತ್ನ ಪಟ್ಟರೂ ವೈದ್ಯರ ನೇಮಕ ಮಾತ್ರ ಆಗದಿಲ್ಲದಿರುವುದು ಬೇಸರದ ಸಂಗತಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರಾದ ಆರ್ವಿಡಿಯವರು ಆರೋಗ್ಯ ಇಲಾಖೆಯೊಂದಿಗೆ ಚರ್ಚಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಕೇಳಿಕೊಳ್ಳುತ್ತೇವೆ. ಇಲ್ಲವಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸಾರ್ವಜನಿಕರು ಸೇರಿ ಹೋರಾಟ ಅನಿವಾರ್ಯ ಎಂದು ಹೇಳಲಾಯಿತು. ಈ ಸಂದರ್ಭದಲ್ಲಿ ಕರವೇ ಯುವ ಜಿಲ್ಲಾ ಅಧ್ಯಕ್ಷ ಪ್ರವೀಣ್ ಕೊಠಾರಿ, ಪದಾಧಿಕಾರಿಗಳು ರಾಘವೇಂದ್ರ ಗಡಪ್ಪನವರ್, ಮಂಜು ಪಂತೋಜಿ, ಕವಿತಾ ಗಡಪ್ಪನವರ್, ಉಮಾಶ್ರೀ, ಉಮರ್ ಶೇಖ್, ಹೆನ್ರಿ ಕುಟ್ಟಿ, ಜಹಾಂಗೀರ್ ಬಾಬಾ ಖಾನ್, ಅನೀಸ್ ಮುಜಾವರ್, ರಫೀಕ್ ಪ್ರಸಾದ್, ರಾಜೇಂದ್ರ ಪೈ, ಅನೀಸ್ ಸಂದಿ, ಶಾನು ಕಾಕರ್ ಮುಂತಾದವರು ಇದ್ದರು. ಸಾಕಷ್ಟು ಜನರು ಅನಾರೋಗ್ಯದಿಂದ ಬರುತ್ತಾ ಇದ್ದಾರೆ. ಇತ್ತಿತ್ತಲಾಗಿ ಹೃದಯ ಸ್ತಂಭನ ಆಗ್ತಕ್ಕಂಥ ಒಂದು ಘಟನೆಗಳು ಯುವ ಒಂದು ಹುಡುಗರು ಹಾಗೂ ಸಾಕಷ್ಟು ಜನರಿಗೆ ಹೃದಯ ಸ್ತಂಭನವಾಗಿ ಇಮಿಡಿಯೇಟ್ ಆಗಿ ಸಾವು ಕಂಡಿರುವುದು ಸಾಕಷ್ಟುಗಳು ಆಗಿದ್ದು ನಮಗೆ ಮುಂದೆ ಕಂಡುಬಂದಿದೆ. ನಾವು ಹಾಗೂ ದಂಡೇಲಿಯಲ್ಲಿರ್ತಕ್ಕಂಥ ಸಾಕಷ್ಟು ಸಂಘಟನೆಗಳು ಕೂಡಿಕೊಂಡು ತಾಲೂಕಾಗಿ 6 ವರ್ಷ ಕಳೆದಿದ್ದರೂ ಕೂಡ ನಮ್ಮ ಆಸ್ಪತ್ರೆಯನ್ನು ತಾಲೂಕು ಮಟ್ಟದ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೀವಿ. ಆದರೂ ಕೂಡ ಇವತ್ತಿನವರೆಗೂ ಕೂಡ ಸ್ಪಂದನೆ ಆಗಿಲ್ಲ. ಸರಿಯಾದ ಸ್ಪಂದನೆಯನ್ನು ಸರ್ಕಾರ ಮಟ್ಟದಲ್ಲಿ ಆಗಿಲ್ಲ. ಈಗ ತಾಳ್ಮೆಯನ್ನು ಕಳೆದುಕೊಳ್ಳುವಂಥ ಒಂದು ಪ್ರಸಂಗ ಬಂದಿದೆ. ಯಾಕಂದರೆ ದಿನ ಸಾವು ನೋವುಗಳು ಮತ್ತು ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದ್ದಾವೆ. ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಈ ಚಿಕಿತ್ಸೆಗೆ ಒಂದು ಚಿಕಿತ್ಸೆ ಮಾಡ್ತಕ್ಕಂಥವ್ರು ನಮ್ಮಲ್ಲಿ ಇಲ್ಲ, ಆದ್ದರಿಂದ ನೀವು ಹುಬ್ಳಿಗೆ ಹೋಗ್ರಿ ಧಾರವಾಡಕ್ಕೆ ಹೋಗ್ರಿ ಅಂತ ಬರ್ಕೊಡ್ತಾರೆ. ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಏಕೆ ಅವರು ಸಾವು ನೋವುಗಳಾಗಿದ್ದು ಕಂಡುಬಂದಿದೆ. ಒಬ್ಬ ವ್ಯಕ್ತಿಗೆ ಇಲ್ಲಿಂದ ನಾವು ಕಳೆದಿದೆ ಅಂತ ಹೇಳ್ಬಿಟ್ಟು ಕೊಟ್ಟಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲೇ ಸತ್ಯದ್ದು ಇದೆ. ಆದ್ದರಿಂದ ನಾವು ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈ ಮೂಲಕ ಕಳೆದ 6 ವರ್ಷಗಳಿಂದ ನಾವು ಸಾಕಷ್ಟು ಜನ ಕೂಡ್ಕೊಂಡು ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ತಹಶೀಲ್ ನಮ್ಮ ಒಂದು ಏನು ಸರ್ಕಾರಿ ಆಸ್ಪತ್ರೆಯನ್ನು ತಾಲೂಕು ಮಟ್ಟದ ಆಸ್ಪತ್ರೆ ಮಾಡಬೇಕು, ಅಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ಬೇಕು. ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು 3 ತಾಲೂಕುಗಳಿಗೆ ಇದು ಮುಖ್ಯ ಕೇಂದ್ರವಾಗಿದೆ. ರಾಮನಗರ, ದಾಂಡೇಲಿ, ಜೋಡ ಎಲ್ಲಿಯೂ ಕೂಡ ಸಮೀಪದಲ್ಲಿ ಇಲ್ಲ. ಇಲ್ಲಿ ಬಿಟ್ಟರೆ 100 ಕಿಲೋಮೀಟ್ರ್ ಬೆಳಗಾವಿ, 100 ಕಿಲೋಮೀಟ್ರ್ ಗೋವಾ, ಇದು ಏನದು ಧಾರವಾಡ ಹುಬ್ಬಳ್ಳಿಗೆ ಹೋಗಬೇಕಾಗ್ತೈತಿ. ಆದ್ದರಿಂದ ದಾಂಡೇಲಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿಗಳಿಗೆ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ಜಿಯೋ ಮ್ಯಾನೇಜರ್ನ ಒಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ, ಆ ವಿಷಯ ಆಯಿತು. ಮತ್ತು 1 ತಿಂಗಳಿಂದ ನಮ್ಮ ದಾಂಡೇಲಿಯಲ್ಲಿ ಹಾರ್ಟ್ ಅಟ್ಯಾಕ್ ಸುಮಾರಾಗಿದೆ. ಸೊ ಇದೇನಿದೆ ನಮಗೂ ಬೇಕಾಗಂತ ಹೇಳಿಲ್ಲ, ನಮ್ಮ ಮನೇಲಿ ಯಾರಿಗೂ ಆಗಲಿಲ್ಲ. ಇದು ಮಾಡ್ತಿರೋದು ನಮ್ಮ ದಾಂಡೇಲಿ ಸಮಸ್ತ ನಾಗರಿಕರಿಗೆ, ಅವರು ಸಮಸ್ತ ಜನರಿಗಾಗಿ. ದಯಮಾಡಿ ನಾವು ಇವತ್ತು ಬಂದು ತಹಶೀಲ್ದಾರರಿಗೆ ಮನವಿ ಕೊಟ್ಟಿದ್ದೀವಿ, ನಮಗೆ ಹೃದಯಾಘಾತದ ಡಾಕ್ಟರ್ಗಳನ್ನು ನೀವು ತರಿಸಿಕೊಡಬೇಕಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಮತ್ತು ಅವರು ಕೂಡ ನಮಗೆ ಉತ್ತರ ಕೊಟ್ಟಿದ್ದಾರೆ, ನಾವು ಆದಷ್ಟು ಮಾಡ್ತೀವಿ ಅಂತೇಳಿ. ಒಂದು ವಾರದ ಗಡಿಯೊಳಗಡೆ ಏನಾದರೂ ನಮ್ಮ ಶಾಸಕರು ಹಾಗೂ ನಮ್ಮ DHO ಸಾಹೇಬರು, ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡಿ
ಇಲ್ಲಿ ನಮಗೆ ಒಂದು ಹೃದಯ ಶಸ್ತ್ರಚಿಕಿತ್ಸೆ ಹಾಗೂ ಆಸ್ಪತ್ರೆಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳನ್ನು ಹಾಗೂ ಇಲ್ಲಿ ಬೇಕಾಗಿರುವ ಸ್ಟಾಫ್ಗಳನ್ನು ತರದೇ ಇದ್ದಲ್ಲಿ ನಾವು ಸಮಸ್ತ ದಾಂಡಿಲ್ಲಿಯ ಸಾರ್ವಜನಿಕ ನೇತೃತ್ವದಲ್ಲಿ ರೋಡಿಗಿಳಿದು ಪ್ರತಿಭಟನೆ ಮಾಡುವ ಅನಿವಾರ್ಯವಾಗುತ್ತದೆ ಎಂದು ನಾನು ಈ ಮೂಲಕ ಎಚ್ಚರಿಸುತ್ತೇನೆ. ಹಾಗಾಗಿ ದಾಂಡಿಲ್ಲಿಯ ಸಮಸ್ತ ಜನರು ಕೂಡ ಇದನ್ನು ಅರಿತುಕೊಳ್ಳಬೇಕು. ಇದು ನಮ್ಮ ನಮ್ಮ ಮನೆಯ ವಿಷಯ ಅಲ್ಲ, ಇದು ನಮ್ಮ ಊರಿನ ವಿಷಯ ಆಗಿದೆ. ಇವತ್ತು ಯಾರದೋ ಒಬ್ಬರದು ಜೀವ ಹೋಗೋದು ಒಂದು ವಿಷಯ ಅಲ್ಲ, ನಿಮ್ಮ ಮನೆಯಲ್ಲಿ ಕೂಡ ನಾಳೆ ಜೀವ ಹೋಗ್ಬೋದು. ಸೊ ಹಾಗಾಗಿ ಎಲ್ಲರೂ ಈ ಹೋರಾಟಕ್ಕೆ ಸಹಕಾರ ಕೊಟ್ಟು ಮುಂಬರುವ ದಿನದಲ್ಲಿ ಹೋರಾಟ ಬಗ್ಗೆ ವಿಚಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ದೇಶದ ಎಲ್ಲಾ ಸಿನಿಮಾ ಮಂದಿರಗಳಲ್ಲಿ SRK ನಟಿಸಿದ ಜವಾನ್ ಸಿನಿಮಾದ ಭರ್ಜರಿ ಪ್ರದರ್ಶನ. ಈ ಸಿನಿಮಾದ ಮೂಲಕ ದೇಶದ ಜನತೆಗೆ ಸಂದೇಶವನ್ನು ಕೊಡಲಾಗಿದೆ. ನಮ್ಮ ದಾಂಡೇಲಿ ನಗರದ ಸಿನಿಮಾ ಮಂದಿರದಲ್ಲಿ SRK ನಟಿಸಿದ ಜವಾನ್ ಸಿನಿಮಾ ಅದ್ದೂರಿಯಾಗಿ ಭರ್ಜರಿಯಾಗಿ ಪ್ರದರ್ಶನ ಕಾಣುತ್ತಿದೆ. ನಮ್ಮ ವಾಹಿನಿಯಿಂದ ಸಿನಿಮಾ ಮಂದಿರಕ್ಕೆ ಭೇಟಿ ನೀಡಿದಾಗ, ವೀಕ್ಷಕರಿಗೆ ಸಿನಿಮಾ ಬಗ್ಗೆ ಕೇಳಿದಾಗ ವೀಕ್ಷಕರು ಕೊಟ್ಟ ಪ್ರತಿಕ್ರಿಯೆ ನೀವೇ ನೋಡಿ. ಹೇಗಿದೆ ಮೂವಿ ಮೇಡಮ್? ಹೇಗಿದೆ ಮೂವಿ? ಮೂವಿ ಹೇಗಿದೆ ಮೇಡಮ್? ಕಸ ಮೂವಿ ಮೂವಿ ಕಸ ಮೂವಿ ಕಸ ಮೂವಿ ಹೇಗಿದೆ ಸರ್? ಮೂವಿ ಹೇಗಿದೆ? ಮೂವಿ ಹೇಗಿದೆ ಸರ್? ಚಲೋ ಇದೆ ಮೂವಿ ಕಸ ಸರ್? ಮೂವಿ ಹೇಗಿದೆ ಸರ್? ಮೂವಿ ಕಸ ಸೂಪರ್ ಕಸ ಮೂವಿ ಕಬೀರ್ ಡೈಲಾಗ ಮೂವಿ ಕವಾನ್ ಮೇಡಮ್ ಹೇಗಿದೆ ಮೂವಿ? ಮೂವಿ ಹೇಗಿದೆ ಸರ್? ಮೂವಿ ಏನು ಮೆಸೇಜ್ ಕೊಡೋ ಮೂವಿ ಇದೆ ಥರ ಇದೆ, ಯಾವ ಥರ ಇದೆ? ಚೆನ್ನಾಗಿದೆ ಮೇಡಮ್. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಡಿಪಿ, ಕ್ಯಾಮ್ರಾಮನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.